ಏನೂ ಆಗಲ್ಲ, ಚೆನ್ನಾಗಾಗ್ತೀಯಾ ಅನ್ನೋ ಪಾಸಿಟಿವ್ ಅಫರ್ಮೇಷನ್ಸ್ ಕೊಡೋದು ತುಂಬ ಇಂಪಾರ್ಟೆಂಟು. ಸಿಕ್ಸ್ಟಿ ಟು 70% ಕೆಲಸ ಮೆಡಿಸಿನ್ ಮಾಡೋದು, ಇನ್ನು ಮಿಕ್ಕಿದ್ದು ನಮ್ಮ ಸೈಡಿಂದ ನಾವು ಪ್ರಯತ್ನ ಪಡಲೇಬೇಕಾಗತ್ತೆ. ಡಿಪ್ರೆಷನ್ ಯಾವುದೇ ವಯಸ್ಸವ್ರಿಗೆ ಬರ್ಬೋದು, ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಏಜ್ ಗ್ರೂಪ್ಸು, ಯಾರಿಗೆ ಬೇಕಾದ್ರೂ ಡಿಪ್ರೆಷನ್ ಬರ್ಬೋದು. ಇದು ಒಂದು ಮಾನಸಿಕ ಕಾಯಿಲೆ, ಇದಕ್ಕೆ ಟ್ರೀಟ್ಮೆಂಟ್ ಇದೆ, ಟ್ರೀಟ್ಮೆಂಟ್ ಹಾಕಿಸ್ಕೊಳ್ಳಿ. ಡಿಪ್ರೆಷನ್ ಅನ್ನೋದು ಬರೀ ಒಂದು ವ್ಯಕ್ತಿ ಸಫರ್ ಆಗುವಂಥ ಪರಿಸ್ಥಿತಿ ಅಲ್ಲ, ಮನೆ ಮಂದಿ ಸಹ ಅವರ ಒಂದು ಕಂಡೀಷನ್ಸ್ ಖಿನ್ನತೆಯಿಂದ ಮನೆ ಮಂದಿಗೂ ಎಫೆಕ್ಟ್ ಆಗಿರುತ್ತೆ. ಸೊ ಇದು ಬರೀ ವ್ಯಕ್ತಿಗತವಾಗಿ ಟ್ರೀಟ್ಮೆಂಟ್ ಮಾಡೋದಲ್ಲ, ಇಟ್ಸ್ ಅ ಸೈಕೋಸೋಷಿಯಲ್ ರಿಹ್ಯಾಬಿಲಿಟೇಷನ್ ಮಾಡಬೇಕಾಗತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ನಾವಿಲ್ಲಿ ಮನೆ ಮಂದಿಗೂ ಸಹ ಹೇಳೋದು, ಡಿಪ್ರೆಷನ್ ಆಗಿರೋ ವ್ಯಕ್ತಿಗಳ ಜೊತೆ ನೀವು ಮಾತಾಡಬೇಕಾದ್ರೆ ಪಾಸಿಟಿವ್ ಆಗಿ ಮಾತಾಡಿ. ಇವರು ಏನು ಹಿಂಗಾಗ್ಬಿಟ್ಟೆ, ಏನು ಹಿಂಗಾಡ್ತಾ ಇದೆಯಾ, ಈ ರೀತಿಯೆಲ್ಲ ಹೇಳೋದ್ರ ಬದಲು ಏನೂ ಆಗಲ್ಲ, ಚೆನ್ನಾಗಾಗ್ತೀಯಾ ಅನ್ನೋ ಪಾಸಿಟಿವ್ ಅಫರ್ಮೇಷನ್ಸ್ ಕೊಡೋದು ತುಂಬ ಇಂಪಾರ್ಟೆಂಟು. ತುಂಬ ಡಿಪ್ರೆಷನ್ ಕಂಟ್ರೋಲ್ಗೆ ಆಗ್ತೆ ಅವ್ರನ್ನ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಮೆಡಿಸಿನ್ಸ್ ಅವ್ರಿಗೆ ಕೊಟ್ಟಿರ್ತಾರೆ ಅಂದರೆ ಅವ್ರನ್ನ ಟೈಮ್ಗೆ ಮೆಡಿಸಿನ್ಸ್ ತೊಗೊಳಕ್ಕೆ ರಿಮೈಂಡ್ ಮಾಡಿ, ಆಮೇಲೆ ಒಳ್ಳೆ ಕ್ವಾಲಿಟಿ ಊಟವನ್ನು ಕೊಡಿ, ಅವ್ರ ಜೊತೆ ಸಮಯವನ್ನು ಸ್ಪೆಂಡ್ ಮಾಡಿ, ನೆಗೆಟಿವ್ ಮಾತಾಡೋದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ, ಸಾಧ್ಯವಾದಷ್ಟು ಹೊರಗಡೆ ಹೋಗಿ ಖುಷಿ ಆಗುವಂಥ ಕೆಲಸಗಳನ್ನು ಮಾಡಿ. ನಿಮಗೆ ಯಾವುದೊಂದು ಸಿನಿಮಾ ನೋಡಿದ್ರೆ ಖುಷಿ ಇದ್ದರೆ ನೋಡಿ, ಮ್ಯೂಸಿಕನ್ನು ಕೇಳಿ, ಈ ರೀತಿಯಾದಂಥ ಸಮಯವನ್ನು ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸ್ಪೆಂಡ್ ಮಾಡೋದ್ರಿಂದ ಹೌದು ನನ್ನ ಜೊತೆ ಇದ್ದಾರೆ, ನನಗೆ ಯಾರೂ ಇಲ್ಲ ಅನ್ನೋ ಭಾವನೆಯಿಂದ ಅವ್ರು ನಿಧಾನವಾಗಿ ಹೊರಗಡೆ ಬರ್ತಾರೆ. ಟ್ರೀಟ್ಮೆಂಟ್ ಅಂದರೆ ನಾವು ಇನ್ನೊಂದು ಹೇಳಬೇಕು, ಎಷ್ಟೋ ಜನ ಮೆಡಿ ಡಾಕ್ಟರ್ಸ್ ಹತ್ರ ಹೋಗ್ತಾರೆ, ಡಾಕ್ಟ್ರು ಸೈಕ್ಯಾಟ್ರಿಸ್ಟ್ ಅವ್ರಿಗೆ ಮಾತ್ರ ಹಾಕಿರ್ತಾರೆ, ಆಮೇಲೆ ಇವರು ಒಂದಿನ ಎರಡು ದಿನ ಮಾತ್ರ ತೊಗೊಂಡು ಅಯ್ಯೋ ನಾನು ಸರಿ ಹೋಗಲಿಲ್ಲ ಅನ್ನೋ ರೀತಿಯಲ್ಲಿ ಕಂಪ್ಲೇಂಟ್ಸ್ ಬರ್ತವೆ. ಕನಿಷ್ಠ ಪಕ್ಷ 15-20 ದಿನ ಮೆಡಿಸಿನ್ಸ್ ತೊಗೊಳ್ಳೇಬೇಕು ಈ ಥರದ ಒಂದು ಸಮಸ್ಯೆ ಇದ್ದಾಗ, ಆಮೇಲೆ ನಿಧಾನವಾಗಿ ಸರಿ ಹೋಗ್ತಾ ಹೋಗ್ತಾರೆ. ಸೊ ಮನೆ ಮಂದಿ ಏನು ಅಂದರೆ ಸಪೋರ್ಟಿವ್ ಥೆರಪಿ ಇಸ್ ವೆರಿ ಇಂಪಾರ್ಟೆಂಟ್, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಸಾಧ್ಯವಾದಷ್ಟು ನೀವು ಪಾಸಿಟಿವ್ ಆಗಿ ಮಾತಾಡೋದು ತುಂಬ ಇಂಪಾರ್ಟೆಂಟು. ನೀವು ಪುನಃ ಎಕ್ಸ್ಟ್ರಾ ನೆಗೆಟಿವಿಟಿ ಆ್ಯಡ್ ಮಾಡಿ, ಅಯ್ಯೋ ನಾನು ನೀನು ಸರಿಗೆ ಓದ್ದೆ ಹಿಂಗಾಗ್ಬಿಟ್ಟೆ, ನೀನು ಯಾವುದೋ ಒಂದು ಬ್ಯಾಡ್ ಲವ್ ಫೇಲಿಯರ್ ಲವ್ಗೆ ಹೋಗ್ಬಿಟ್ಟು ಫೇಲಿಯರ್ ಆಗಿ ಹಿಂಗಾಗ್ಬಿಟ್ಟೆ, ಈ ಥರ ಮಾತಾಡೋದನ್ನು ಬಿಟ್ಟುಬಿಟ್ಟು ಆಗಿದ್ದಾಗೋಯ್ತು, ಮುಂದೆ ಸರಿ ಹೋಗುತ್ತೆ, ಮುಂದೆ ಜೀವನ ಚೆನ್ನಾಗಿರುತ್ತೆ ಅನ್ನೋ ಪಾಸಿಟಿವಿಟಿಯಲ್ಲಿ ಅವ್ರ ಹತ್ರ ಡೀಲ್ ಮಾಡಬೇಕು. ಅವ್ರಿಗೆ ಸಿಟ್ಟು ಬರ್ಸಿದವ್ರು ಅದನ್ನು ಆದಷ್ಟು ಕಡಿಮೆ ಮಾಡಬೇಕು. ಅವ್ರ ಜೊತೆ ಖುಷಿ ಖುಷಿಯಾಗಿದ್ದರೆ ನಿಧಾನ ಅವ್ರು ಡೆಫಿನೆಟ್ಲಿ ಸರಿ ಹೋಗ್ತಾರೆ. ನಾನು ಮೊದಲನೇದಾಗಿ ಹೇಳೋದು ಏನು ಅಂದರೆ, ಡಿಪ್ರೆಷನ್ ಅನ್ನೋದು ಬರೋದು ಒಂದು ಕೆಮಿಕಲ್ ಇಂಬ್ಯಾಲೆನ್ಸು, ಬ್ರೈನಲ್ಲಿ ಆಗುವಂಥ ನ್ಯೂರೋ ಟ್ರಾನ್ಸ್ಮಿಟರ್ ಸೆರೋಟೋನಿನ್ ಡೋಪಮಿನ್ ಒಂದು ಇಂಬ್ಯಾಲೆನ್ಸಿಂದ ಈ ರೀತಿಯ ಸಮಸ್ಯೆಗಳಾಗುತ್ತೆ. ಆ ವ್ಯಕ್ತಿ ಎಷ್ಟೇ ಪ್ರಯತ್ನ ಪಟ್ಟರು ಅವ್ರು ಒಂದೊಂದು ಸತಿ ಅವ್ರಿಗೆ ಹೊರಗಡೆ ಬರೋಕ್ಕಾಗೋದೇ ಇಲ್ಲ, ಡಾಕ್ಟ್ರ್ ತುಂಬ ಬೇಜಾರು, ನಾನು ಏನೇ ಟ್ರೈ ಮಾಡಿದ್ರು ಬೇಜಾರಿಂದ ಹೊರಗಡೆ ಬರೋಕ್ಕಾಗ್ತಾ ಇರಲ್ಲ ಅಂತ ಹೇಳ್ತಾರೆ. ಸೊ ಆವಾಗ ಹೋಗಿ ದಯಮಾಡಿ ಮೆಡಿಸಿನ್ಸನ್ನು ತಗೊಳ್ಳಿ, ನಿಮಗೆ ಆಟೋಮ್ಯಾಟಿಕ್ ಆ ಮೆಡಿಸಿನ್ಸು ಆ ಹಾರ್ಮೋನಲ್ ಪ್ರೊಡಕ್ಷನನ್ನು ಮತ್ತು ಅದು ರೆಗ್ಯುಲೇಷನ್ ಚೆನ್ನಾಗಿ ಮಾಡಿದಾಗ ನೀವೇ ಸರಿ ಹೋಗ್ತೀರ. ಆಮೇಲೆ ಡಿಪ್ರೆಷನ್ ಬಂತು ಅಂದಾಗ ಸುಮ್ಮನೆ ಮೂಲೆಯಲ್ಲಿ ಕೂರೋದ್ರ ಬದಲು ಸಾಧ್ಯವಾದಷ್ಟು ನೀವು ಪ್ರಯತ್ನವನ್ನು ನಿಮ್ಮ ಕೈಯಿಂದ ಹಾಕಲೇಬೇಕು. ಕೌನ್ಸಿಲಿಂಗ್ ಅವಶ್ಯಕತೆ ಇರುತ್ತೆ, ಕೌನ್ಸಿಲಿಂಗ್ ಮಾಡಿಸ್ಕೊಳ್ಳಿ. ಆಮೇಲೆ ನಿಮ್ಮ ಮುಂಚೆ ಖುಷಿ ಕೊಟ್ಟಂಥ ಆ್ಯಕ್ಟಿವಿಟೀಸ್ ಎಲ್ಲ ನಿಲ್ಲಿಸ್ಬಿಟ್ಟಿರ್ತಾರಲ್ಲ, ಅವ್ರು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಹೇಳ್ತಾರೆ ಹೇಗೆ ಬಿಹೇವ್ ಮಾಡಬೇಕು ಅಂತ. ಆ ಬಿಹೇವಿಯರ್ಸನ್ನು ಸರಿಯಾಗಿ ಫಾಲೋ ಮಾಡಿ, ಆಗೋದೇ ಇಲ್ಲ ನನಗೆ ಆಗೋದಿಲ್ಲ ಅಂತ ಅಂದ್ಕೊಳ್ಳೋದು ಬೇಡ, ಪ್ರಯತ್ನವನ್ನು ಪಡಲೇಬೇಕಾಗತ್ತೆ. ನಮ್ಮ ಸೈಡಿಂದ ಮೆಡಿಸನ್ ಏನಿದೆ ಮಾತ್ರ ಕೆಲಸ ಮಾಡುತ್ತೆ, ಅದು 60-70% ಕೆಲಸ ಮೆಡಿಸಿನ್ ಮಾಡೋದು, ಇನ್ನು ಮಿಕ್ಕಿದ್ದು ನಮ್ಮ ಸೈಡಿಂದ ನಾವು ಪ್ರಯತ್ನ ಪಡಲೇಬೇಕಾಗತ್ತೆ. ನೀವು ದೈಹಿಕವಾಗಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡ್ಕೋಬೇಕಾಗತ್ತೆ, ಯೋಗ ವಾಕಿಂಗ್ ಎಲ್ಲ ಮಾಡ್ಬೋದು, ಆಮೇಲೆ ಚೆನ್ನಾಗಿ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋದು, ಮ್ಯೂಸಿಕನ್ನು ಕೇಳಿಸ್ಕೊಳ್ಳೋದು, ನಿಮಗೆ ಪ್ರೀತಿ ಪಾತ್ರವಾದವರು, ನಿಮಗೆ ಅವ್ರ ಜೊತೆ ಮಾತಾಡಿದ್ರೆ ಪಾಸಿಟಿವಿಟಿ ಸಿಗುತ್ತೆ ಅನ್ನೋ ವ್ಯಕ್ತಿಗಳ ಜೊತೆ ಸಾಧ್ಯವಾದಷ್ಟು ಸಮಯವನ್ನು ಸ್ಪೆಂಡ್ ಮಾಡಿ, ಹೊಸ ಹೊಸ ವಿಚಾರಗಳನ್ನು ಕಲಿಯಿರಿ. ನಾವೆಲ್ಲರೂ ಹೇಳೋದು ಪ್ರತಿ ವರ್ಷಕ್ಕೊಂದ್ಸತಿ ಹೊಸ ಹೊಸ ವಿಚಾರಗಳನ್ನು ಕಲಿಯೋದ್ರಿಂದ ನಿಮಗೆ ಡೆಮೆನ್ಷಿಯಾ ಅನ್ನೋ ಕಾಯಿಲೆ ಮುಂದಕ್ಕೆ ಬರೋಲ್ಲ. ಸೊ ಹಾಗಾಗಿ ಈ ಥರ ಹೊಸ ವಿಚಾರಗಳನ್ನು ಕಲಿಯೋದನ್ನು ಮಾಡಿ, ಫ್ಯಾಮಿಲಿ ಜೊತೆ ಜಾಸ್ತಿ ಸಾಧ್ಯವಾದಷ್ಟು ಟೈಮ್ ಸ್ಪೆಂಡ್ ಮಾಡಿ. ಮ್ಯೂಸಿಕ್ ಈಸ್ ಅ ವೆರಿ ಗುಡ್ ಥೆರಪಿ, ಟ್ರಾವೆಲ್ ಈಸ್ ಅ ವೆರಿ ಗುಡ್ ಥೆರಪಿ. ತುಂಬ ಬೇಜಾರಲ್ಲಿದ್ದಾಗ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ನಾಲ್ಕು ಗೋಡೆಗಳಲ್ಲಿ ನನ್ನ ಕೈಲಿ ಆಗಲ್ಲ ಅಂತ ಹಿಂಗೆ ಮೂಲೆಯಲ್ಲಿ ಸೇರ್ಕೊಳ್ಳೋದ್ರ ಬದಲು, ಇಲ್ಲ ನಾನು ಏನೋ ಮಾಡಿದ್ರಿಂದ ಹೊರಗಡೆ ಬರಲೇಬೇಕು ಅಂತ ಹೇಳಿ, ನಮ್ಮಲ್ಲಿರುವಂಥ ಎಲ್ಲ ಒಂದು ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಮ್ಯೂಸಿಕ್ಕು, ಟ್ರಾವೆಲ್ಲು, ಜನ ಇವೆಲ್ಲವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಡಿಪ್ರೆಷನಿಂದ ಹೊರಗಡೆ ಬರಲಬೋದು. ಡಿಪ್ರೆಷನ್ನು ಯಾರಿಗೆ ಬೇಕಾದ್ರೂ ಬರ್ಬೋದು, ಯಾವ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ಸ್ ಇರಬೇಕಾದ್ರು ಬರ್ಬೋದು, ಸಿಕ್ಕಾಪಟ್ಟೆ ಓದಿರೋರ್ಗೂ ಬರ್ಬೋದು, ಓದಿರೋರ್ಗೂ ಬರ್ಬೋದು. ತುಂಬ ಜನ ಹೇಳ್ತಾರೆ ಅಯ್ಯೋ ಡಿಪ್ರೆಷನ್ ಯಾರು ಏನೂ ಇಲ್ದಿರೋರು ಬಂದ್ಬಿಡುತ್ತೆ ಅಂತ, ಹಂಗಿಲ್ಲ. ಡಿಪ್ರೆಷನ್ ಯಾವುದೇ ವಯಸ್ಸವ್ರಿಗೆ ಬರ್ಬೋದು, ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಏಜ್ ಗ್ರೂಪ್ಸು, ದೊಡ್ಡವ್ರು ಇರ್ಬೋದು, ಚಿಕ್ಕವ್ರು ಇರ್ಬೋದು, ಆಮೇಲೆ ಸಿಕ್ಕಾಪಟ್ಟೆ ಸಾವುಕಾರರು, ಸಿಕ್ಕಾಪಟ್ಟೆ ಬಡವರು, ಇದಕ್ಕೆ ಯಾವುದೇ ಥರವಾದಂಥ ಅದಕ್ಕೆ ಭೇದ ಭಾವ ಇಲ್ಲ. ಯಾರಿಗೆ ಬೇಕಾದ್ರೂ ಡಿಪ್ರೆಷನ್ ಬರ್ಬೋದು. ನನಗೇನೋ ಆಗಿಬಿಡಿದೆ ಅಂತ ಹೇಳಿ ಬದುಕಲ್ಲಿ ಕೊರಗೋದಕ್ಕಿನ್ನ
ನಾನು ಇನ್ನೇ ಮುಂದಕ್ಕೆ ಇನ್ನೂ ಬದುಕಿದೆ ಅಂತ ಹೇಳಿಕೊಂಡು ನಿಮಗಿರೋ ಸಮಸ್ಯೆನ ಹೊರಗಡೆ ಬರಲಿಕ್ಕೆ ದಯಮಾಡಿ ವೈದ್ಯರಲ್ಲಿ ಹೋಗಿ ನಿಮಗಿರೋ ಸಮಸ್ಯೆಗೆ ತೋರಿಸ್ಕೊಳ್ಳಿ, ಅವ್ರು ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡೇ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಇನ್ಯಾರೋ ಹೇಳ್ಬೋದು ಇದಕ್ಕೆ ಹುಚ್ಚ, ಅವ್ರ ಹತ್ರ ಯಾಕೆ ಹೋಗಬೇಕು, ಇವ್ರ ಹತ್ರ ಯಾಕೆ ಹೋಗಬೇಕು, ಅಥವಾ ಇನ್ಯಾವುದೋ ದೆವ್ವ ಬಿಡಿಸ್ತೀವಿ, ಭೂತ ಬಿಡಿಸ್ತೀವಿ, ಇನ್ಯಾವುದೋ ರೀತಿಯಲ್ಲೆಲ್ಲ ನಿಮ್ಗೆ ಸರಿ ಹೋಗ್ಬಿಡುತ್ತೆ ಅಂತೆಲ್ಲ ಯಾರು ಹೇಳಿದ್ರೆ ಅದನ್ನೆಲ್ಲ ಕೇಳಕ್ಕೆ ಹೋಗ್ಬಿಡಿ. ಇದು ಒಂದು ಮಾನಸಿಕ ಕಾಯಿಲೆ, ಇದಕ್ಕೆ ಟ್ರೀಟ್ಮೆಂಟ್ ಇದೆ, ಟ್ರೀಟ್ಮೆಂಟ್ ಹಾಕಿಸ್ಕೊಳ್ಳಿ. ಫ್ಯಾಮಿಲಿ ಸಹ ಅದನ್ನ ಟೈಮ್ ಸರಿಯಾಗಿ ಐಡೆಂಟಿಫೈ ಮಾಡೋದು ತುಂಬ ಇಂಪಾರ್ಟೆಂಟು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಏನಾದರೂ ಹಾರ್ಮ್ಫುಲ್ ವಸ್ತುಗಳು ಅಂದರೆ ಯಾಕೋ ಸೀಮೆಣ್ಣನ್ನು ತಂದು ಇಟ್ಕೊಂಡಿರುವಂಥದ್ದು, ನೋಟ್ ಬರೆಯೋದು, ಅಥವಾ ನೆಗೆಟಿವ್ ಆಗಿ ಮಾತಾಡ್ತಾರೆ ಇದ್ದರೆ ಮನೆಯಲ್ಲಿ, ಅಂದರೆ ಏಯ್ ಈ ಥರ ಮಾತಾಡಬೇಡ, ಬಿಡ್ತು ಬಿಡ್ತು ಅಂತೆಲ್ಲ ಹೇಳಿದ್ರು ಸುಮ್ಮನೆ ಹಾಗೆ ಸುಮ್ಮನೆ ಕೂರಿಸೋದ್ರ ಬದಲು ಇತ್ತೀಚಿನ ದಿನಗಳಲ್ಲಿ ನಮ್ಮ ಮನೆಯ ಮಂದಿಯ ಬಿಹೇವಿಯರ್ಸ್ ನಡವಳಿಕೆಗಳು ಚೇಂಜ್ ಆಗಿದೆ ಅಂತ ನಿಮಗೆ ಅನಿಸಿದ್ರೆ ಅವರಿಗೆ ನೀವು ವೈದ್ಯರಲ್ಲಿ ಕರ್ಕೊಂಡೋಗಿ ತೋರಿಸೋದು ತುಂಬ ಇಂಪಾರ್ಟೆಂಟು. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಿಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ನಿಮ್ಮ ವರ್ಕ್ ಪ್ಲೇಸಲ್ಲಿ ಯಾರೇ ಇರ್ಬೋದು, ಅವರ ನಡವಳಿಕೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಥರ ಸಮಸ್ಯೆಗಳು ಕಾಣಿಸ್ತಾ ಇದೆ. ಅವ್ರು ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡ್ತಾರೆ, ಉಸಪ್ಪ ನನ್ನ ಕೈಲಿ ಏನೋ ಆಗಲ್ಲ, ನನ್ನ ಕೆಲಸನೇ ಮಾಡೋಕ್ಕಾಗ್ತಿಲ್ಲ ಅನ್ನೋದೆಲ್ಲ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಅವ್ರು ಬರ್ನೌಟ್ ಸಿಂಡ್ರೋಮ್ ಅಂದರೆ ನೆಕ್ಸ್ಟ್ ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆ ಇರ್ತವೆ. ಸುಮ್ಮನೆ ಅದನ್ನು ಇಗ್ನೋರ್ ಮಾಡು ಅನ್ಸೋದ್ರ ಬದಲು ಅದಕ್ಕೆ ಸಾಧ್ಯವಾದಷ್ಟು ಅದ್ರ ಮೇಲೆ ಗಮನವನ್ನು ಕೊಟ್ಟು ಅದರಿಂದ ಹೊರಗಡೆ ಬರೋಕ್ಕೆ ನಾವು ಆಸ್ ಅ ಸಮಾಜ ಅವ್ರಿಗೆ ಸಪೋರ್ಟ್ ಮಾಡಲೇಬೇಕಾಗತ್ತೆ. ನಾವು ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸಡನ್ನಾಗಿ ಅಯ್ಯೋ ಮೊನ್ನೆ ತಾನೇ ನಾನು ಅವ್ರನ್ನ ಮಾತಾಡಿಸ್ದೆ, ನಿನ್ನೆ ತಾನೇ ಸಾಯಂಕಾಲ ಅವ್ರ ಜೊತೆ ಕುತ್ಕೊಂಡು ಟೀ ಕುಡಿತಿದ್ದಲ್ಲಪ್ಪ, ಆತ್ಮಹತ್ಯೆ ಮಾಡ್ಕೊಂಬಿಟ್ಟಿದ್ದಾರೆ ಅನ್ನೋ ಒಂದು ಪರಿಸ್ಥಿತಿ ನೋಡಬೇಕಾಗತ್ತೆ. ಅದು ನಮಗೆ ಆಗೋದು ಬೇಡ, ಯಾರಿಗೂ ಆಗೋದು ಬೇಡ. ಸೊ ಹಾಗಾಗಿ ನಿಮ್ಮ ಸುತ್ತಮುತ್ತಲಿನ ಪ್ರಪಂಚದಲ್ಲಿ ಯಾರೋ ಈ ಥರದ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ, ಹೆಲ್ಪ್ಲೆಸ್ನೆಸ್ ತೋರಿಸ್ತಾ ಇದ್ದಾರೆ, ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂತ ಕೇಳಿದಾಗ ಅದನ್ನು ಇಗ್ನೋರ್ ಮಾಡೋದ್ರ ಬದಲು ಅದ್ರ ಮೇಲೆ ಗಮನ ಕೊಟ್ಟು ಅವ್ರಿಗೆ ಅವರ ಸಮಸ್ಯೆಯಿಂದ ಹೊರಗಡೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಲೇಬೇಕಾಗುತ್ತೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.